ಇನ್ನು ಅಪ್ರಾಪ್ತ ಬಾಲಕಿಗೆ ಅನ್ಯ ಕೋಮಿನ ಯುವಕ ಕಿರುಕುಳ ನೀಡಿದ್ದಾನೆ ಅನ್ನೋ ವಿಷಯ ಸದ್ದು ಮಾಡ್ತಾ ಇದೆ. ಈಗ ಉದ್ರಿಕ್ತರು ಪುತ್ತೂರು ನಗರ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದ್ದಾರೆ. ಈ ವಿಷಯದಲ್ಲಿ ನ್ಯಾಯ ಸಿಗಬೇಕು ಅಂತ ಕೇಳ್ತಾ ಇರೋದು ತೀರಾ ನೋವಿನ ಸುದ್ದಿ. ಇದು ಅಪ್ರಾಪ್ತ ಬಾಲಕಿಗೆ ಅನ್ಯ ಕೋಮಿನ ಯುವಕ ಕಿರುಕುಳ ಕೊಟ್ಟಿದ್ದಾರೆ. ಕಿರುಕುಳ ಕೋಮು ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಅಲ್ಲ, ಆದ್ರೆ ಉದ್ರಿಕ್ತಗೊಂಡಿದ್ದಾರೆ, ಪುತ್ತೂರು ನಗರ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದ್ದಾರೆ. ಆ ಕುರಿತ ಅಪ್ಡೇಟ್ಸ್ ನೋಡ್ತಾ ಹೋಗೋಣ. ಕಡಬ ಮೂಲದ ಶಾಕೀರ್ ಎಂಬಾತ ಬಾಲಕಿಗೆ ಕಿರುಕುಳ ಕೊಟ್ಟರು. ಹಿಂದೂ ಕಾರ್ಯಕರ್ತರು ಪುತ್ತೂರು ಠಾಣೆಗೆ ಮುತ್ತಿಗೆ ಹಾಕಿದ್ದಾರೆ. ಯಾವುದೇ ವ್ಯಕ್ತಿ ಈ ವಿಷಯ ಗೊತ್ತಾದ್ರೆ ಪೊಲೀಸರನ್ನ ಹೋಗಿ ನ್ಯಾಯ ಕೇಳಬೇಕು. ಹಿಂದೂ ಕಾರ್ಯಕರ್ತರು ಇನ್ನೊಂದು ಮತ್ತೊಂದು ಅಂತಲ್ಲ, ಪುಟ್ಟ ಬಾಲಕಿ ಜಗತ್ತನ್ನ ನೋಡುವ ದೃಷ್ಟಿಕೋನವೇ ಪರ್ಮನೆಂಟ್ಲಿ ಚೇಂಜ್ ಆಗಿಬಿಡುತ್ತೆ ಈ ತರದ ಅವರ ಲೈಫ್ ಅಲ್ಲ. ಆದ್ರೆ ಶಾಕೀರ್ ನಮಗೆ ಒಪ್ಪಿಸಿ ಅಂತ ಪ್ರತಿಭಟನೆ ಮಾಡ್ತಾರೆ. ಪೊಲೀಸರು ಇದನ್ನೆಲ್ಲ ಮಾಡಲ್ಲ, ಆದ್ರೆ ಬಹಳ ಕ್ವಿಕ್ ಆಗಿ ನ್ಯಾಯ ಕೊಡಬೇಕು ಅಂತ ಆಗ್ರಹಿಸುವ ಎಲ್ಲ ಹಕ್ಕು ಎಲ್ಲ ಕೆಲಸ ಮಾಡಬೇಕಾಗತ್ತೆ, ಪ್ರತಿಯೊಬ್ಬರ ಜವಾಬ್ದಾರಿ. ಈ ವಿಷಯ ಗಮನಿಸಿದ ಯಾರೇ ಆದ್ರೂ ಪೊಲೀಸರನ್ನ ಕೇಳಬೇಕಾಗತ್ತೆ, ಸ್ವಾಮಿ ಈ ವಿಷಯದಲ್ಲಿ ಬಹಳ ಕ್ವಿಕ್ ಆಗಿ ನ್ಯಾಯದಾನ ಪ್ರಕ್ರಿಯೆ ಆಗಬೇಕು ಅಂತ. ಆದ್ರೆ ಹಿಂದೂಪರ ಸಂಘಟನೆಗಳವರು ಆರೋಪಿಯನ್ನ ನಮಗೆ ಒಪ್ಪಿಸಿ ಬಿಡಿ ಅಂತ ಕೇಳ್ತಿದ್ದಾರೆ. ಇದೆಲ್ಲ ಅವಕಾಶ ಇಲ್ಲದಂತಹ, ಪೊಲೀಸರು ಯಾವತ್ತೂ ಮಾಡಲಾಗದಂತಹ ಬೆಳವಣಿಗೆಗಳು. ಅವರ ಕೋಪ ಅರ್ಥ ಆಗುತ್ತೆ, ಎಂಥವರಿಗಾದ್ರೂ ಸಿಟ್ಟು ಬರುತ್ತೆ, ಹೋಗಿ ಈತನನ್ನ ಹೇಗಾದ್ರೂ ಮಾಡಿ ನಾವೇ ಶಿಕ್ಷಿಸಿಬಿಡಬೇಕು, ನಮಗೆ ಕಾಯೋಕ್ಕಾಗಲ್ಲ ಅಂತ ಅನ್ಸುತ್ತೆ. ಆದ್ರೆ ಒಂದು ವ್ಯವಸ್ಥೆ ಇದೆ, ಕಾನೂನು ಇದೆ, ಅದಕ್ಕೊಂದು ನಿಯಮಗಳಿದ್ದಾವೆ, ಅದನ್ನ ಪಾಲಿಸಲೇಬೇಕಾಗತ್ತೆ. ಆದ್ರೆ ಆ ಪುಟ್ಟ ಬಾಲಕಿಗೆ ಆಗಿರುವ ನೋವಿದೆಯಲ್ಲ, ಆ ಘಾಸಿ ಗಾಯ ಇದ್ಯಾವುದು ಮತ್ತೊಮ್ಮೆ ರಿಪೀಟ್ ಆಗಬಾರ್ದು, ಅಂತ ಉಗ್ರ ಶಿಕ್ಷೆ ಆಗಬೇಕಾಗತ್ತೆ ಇಂಥ ಪ್ರಕರಣಗಳಲ್ಲಿ. ನಮ್ಮ ಹುಡುಗಿಗೆ ಅನ್ಯಾಯವಾಗಿದ್ದನ್ನ ನಾವು ತೆರಳಬೇಕು ಅಂತಕ್ಕಂತ ಮಾತುಗಳನ್ನ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.